ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ವಾಟ್ಸಪ್ ಗಮಕ ಸಮಾರಾಧನಾ ಸರಣಿಯಲ್ಲಿ ಎರಡನೇ ಸರಣಿ ಕನಕದಾಸ ವಿರಚಿತ ನಳಚರಿತ್ರೆ. ಎಲ್ಲರಿಗೂ ನಮಸ್ಕಾರ. ಇಂದು ಸಂತಕವಿ ಕನಕದಾಸರ ನಳಚರಿತ್ರೆಯ 8ನೇ ಸಂಧಿಯಲ್ಲಿ ಮೊದಲ ಕಂತಿನ ವಾಚನ ಹಾಗೂ ವ್ಯಾಖ್ಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಶ್ರೀ ವಿಷ್ಣುವಿನ ಅನುಗ್ರಹದಿಂದ ದಮಯಂತಿಯು ತನ್ನ ತಂದೆಯ ಮನೆಯನ್ನು ಕಷ್ಟಪಟ್ಟು ಸೇರಿದ್ದಾಳೆ. ತನ್ನ ಮಕ್ಕಳನ್ನು ಕಂಡು ಸಂತೋಷಪಟ್ಟಿದ್ದಾಳೆ. ಮಗನಾದ ಇಂದ್ರಸೇನನನ್ನು ವಾತ್ಸಲ್ಯದಿಂದ ತಬ್ಬಿದ್ದಾಳೆ. ತಂದೆಯಾದ ಭೀಮರಾಜನು ಬಂಧುಗಳಾದ ಸುಬಾಹು ಮೊದಲಾದವರನ್ನು ಸೂಕ್ತವಾದ ಆದರ ಆತಿಥ್ಯಗಳಿಂದ ಉಪಚರಿಸಿ ಬೀಳ್ಕೊಟ್ಟಿದ್ದಾನೆ. ತಂದೆಯ ಮನೆಯಲ್ಲಿ ಇದ್ದರೂ ಸಹ ದಮಯಂತಿಯು ತನ್ನ ಪತಿಯಾದ ನಳನೇ ಇಲ್ಲದೆ ದಿನದಿಂದ ದಿನಕ್ಕೆ ಕೊರಗುತ್ತಾ ಕೃಶಳಾಗುತ್ತಿದ್ದಾಳೆ, ನಿರಾಶಳಾಗುತ್ತಿದ್ದಾಳೆ. ಆದರೂ ಎಡೆಬಿಡದೆ ಪರಮಾತ್ಮನನ್ನು ನೆನೆಯುತ್ತಿದ್ದಾಳೆ. ಮುಂದೆ ಏನಾಗುತ್ತದೆ ನೋಡೋಣ. ಕೇಳಿದೈ ರಾಜೇಂದ್ರ. ಕೇಳಿದೈ ರಾಜೇಂದ್ರ ಧರ್ಮದೃಪಾಲ, ತೋರೆದಡು ಸಕಲ ವಿಭವವಾ, ಧೂಡಿ ಮುಸುಕಿದ ಮುಡಿಯ ಮಾಸಿದ ವಸನಗಳ ನೋಡಿ ಕೇಳಿದಳು ಪೂರ್ವೋತ್ತರವಾ, ಭೂಪಾಲನ ವನಿಯನುಳಿದು ನಿನ್ನವನಾಲಯದೊಳಿಂತು ಅಗಲಿದನು ಹೇಳು, ಹೇಳೆಂದಳಾಜನನಿ. ಅರಣ್ಯದಲ್ಲಿ ಧರ್ಮರಾಯನಿಗೆ ರೋಮಶಮನಿಯು ನಳದಮಯಂತಿಯರ ವೃತ್ತಾಂತವನ್ನು ಹೇಳುತ್ತಾ ಇದ್ದಾರೆ. ತವರು ಮನೆಗೆ ಬಂದಂತಹ ಹೆಣ್ಣು ಮಗಳು ಎಷ್ಟು ಸಂತೋಷದಿಂದ ಇರಬೇಕು. ಈಗ ದಮಯಂತಿ ತನ್ನ ತಂದೆಯಾದ ಭೀಮರಾಜನ ಮನೆಗೆ ಅಂತೂ ಇಂತೂ ಬಂದು ತಲುಪಿದ್ದಾಳೆ. ಮಕ್ಕಳನ್ನು ಕಂಡು ಸಂತಸಪಟ್ಟಿದ್ದಾಳೆ. ಆದರೆ ಅದು ಕ್ಷಣಿಕ. ಅವಳಿಗೆ ನಿರಂತರವಾದ ಶೋಕ ತನ್ನ ಗಂಡನಾದ ನಳನ ಅಗಲುವಿಕೆಯಿಂದ ಆಗಿದೆ. ತಂದೆಯಾದ ರಾಜನ ಅರಮನೆಯಲ್ಲಿ ಸಕಲ ಸೌಲಭ್ಯಗಳೂ ಇವೆ, ಆದರೆ ಆಕೆಗೆ ಅವುಗಳಲ್ಲಿ ಆಸಕ್ತಿಯೇ ಇಲ್ಲವಾಗಿದೆ. ಅವಳು ಅಲ್ಲಿಯ ವೈಭವದ ಸಕಲ ಸುಖಗಳನ್ನೂ ತ್ಯಜಿಸಿಬಿಟ್ಟಿದ್ದಾಳೆ. ಧರ್ಮರಾಯನ ಪಾಲ ಕೇಳು, ಆಕೆ ತನ್ನ ನೀಳವಾದ ಕೃಷ್ಣವೇಣಿಯನ್ನು ಬಾಚಿಕೊಳ್ಳುತ್ತಿರಲಿಲ್ಲ, ಅದಕ್ಕೆ ಧೂಳು ಹಿಡಿದಿತ್ತು. ಉಟ್ಟರಾಣಿವಾಸದ ವಸ್ತ್ರಗಳು ಮಲಿನಗೊಂಡಿದ್ದವು. ಮಗಳ ಈ ಮಾನಸಿಕ ಕೊರಗನ್ನು ಕಂಡು ದಮಯಂತಿಯ ತಾಯಿಯ ಕರುಳು ಚುರುಕೆಂದಿತು. ಆಕೆಯು ಕುತೂಹಲದಿಂದ ತನ್ನ ಮಗಳನ್ನು ಕೇಳುತ್ತಾಳೆ, ನಳಮಹಾರಾಜನು ರಾಜ್ಯಭ್ರಷ್ಟನಾಗಿ ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ಬೇರೆಯೇ ಹೋದ ರೀತಿ ಹೇಗಾಯಿತು, ಎಲ್ಲವನ್ನು ವಿವರವಾಗಿ ನನಗೆ ಹೇಳು ಎನ್ನುತ್ತಾಳೆ. ಮುಂದಿನ ಪದ್ಯದಲ್ಲಿ ಕೇಳೋಣ. ಕಪಟದಲ್ಲಿ ಪುಷ್ಕರನೂ ರಾಜವನು ಅಪಹರಿಸಿದನು, ಜೂಜಿನಲ್ಲಿ ಜೂಜಿನಲ್ಲಿ ನಳದೃಪತಿ ಸೂತು ಅರಣ್ಯಕ್ಕೆ ಐದಿಹನೊಂದು ವಸ್ತ್ರದಲ್ಲಿ ಮುಂದೆ ಪಕ್ಷಿಗಳು ಪಮೆಯಲಿ ಕೊಂಡೊಯ್ಯ ವಸನವಾ, ಕೃಪಣತನದಲ್ಲಿ ತನ್ನ ಸೀರೆಯನು ಇದನರ್ಥವನು. ಆಗ ದಮಯಂತಿ ತಾಯಿಗೆ ಹೇಳತೊಡಗುತ್ತಾಳೆ, ನಳನ ತಮ್ಮನಾದ ಪುಷ್ಕರನಿಗೆ ದುರುಳ ಬುದ್ಧಿಯು ಬಂದಿತು. ಅವನು ಅಣ್ಣನನ್ನು ಪಗಡೆ ಪಂದ್ಯಕ್ಕೆ ಕರೆದನು. ಪಂದ್ಯದಲ್ಲಿ ಸೋತವನು ರಾಜ್ಯವನ್ನು ಗೆದ್ದವನಿಗೆ ಕೊಟ್ಟು ಪರೇಸಹಿತನಾಗಿ ಕಾಡಿಗೆ ಹೋಗಬೇಕೆಂದು ಷರತ್ತು ವಿಧಿಸಿದನು. ಕಪಟ ದ್ಯೂತದಲ್ಲಿ ನಳನನ್ನು ವಂಚಿಸಿ ತಾನು ರಾಜ್ಯವನ್ನು ಗೆದ್ದ. ನಳನು ತನ್ನ ರಾಜ್ಯವನ್ನು ತಮ್ಮನಾದಂತಹ ಪುಷ್ಕರನಿಗೆ ಒಪ್ಪಿಸಿ ಕಾಡಿಗೆ
ತೆರಳಬೇಕಾಯಿತು. ನಳನು ಉಟ್ಟ ಬಟ್ಟೆಯಲ್ಲೇ ಅರಣ್ಯಕ್ಕೆ ತೆರಳಿದನು. ಮುಂದೆ ಹೋಗುತ್ತಿರುವಾಗ ಎಲ್ಲಿಂದಲೋ ಪಕ್ಷಿಗಳ ಒಂದು ಗುಂಪು ಹಾರಿ ಬಂದು ನಳನು ಬೀಸಿದ ತನ್ನ ಉಡುಪನ್ನೇ ಹಾರಿಸಿಕೊಂಡು ಹೋಗಿಬಿಟ್ಟವು. ಅದರಿಂದಾಗಿ ಕೊನೆಗೆ ಚಿಪುಣತನವನ್ನು ತೋರಬೇಕಾಗಿ ಬಂದಿತು. ನನ್ನ ಸೀರೆಯಲ್ಲಿಯೇ ಅರ್ಧವನ್ನು ಹರಿದು ಉಟ್ಟುಕೊಳ್ಳಬೇಕಾಯಿತು. ಎಂತಹ ದುರ್ದಶೆ ಬಂದಿತು. ಮುಂದಿನ ಪದ್ಯದಲ್ಲಿ ಮುಂದೆ ಏನಾಗುತ್ತದೆ? ಮರೆದು ಮಲಗಿದೆ ರಾತ್ರಿಯಲ್ಲಿ ಎಚ್ಚರಿಸದೆ ನೃಪ ತೆರಳಿದನು ಕಾತರಿಸಿ ಕಂಬನಿಯೊಳಗೆ ಬಂದೆನು ಚೈದ್ಯನಗರಿಗೆ ಚೈದ್ಯನಗರಿಯಲಿ ಕರುಣಿ ಚಿಕ್ಕಮ್ಮನಲಿ ತಿಂಗಳು ಹೊರೆದ ನೀ ದೇಹವನು ಇಲ್ಲಿಗೆ ಕರೆಸಿದಿರಿ ನೀವು ಎನುತ ಕಂಬನಿ ದುಂಬಿದಳು ತರಳಿ. ರಾತ್ರಿಯಾಯಿತು. ನಾವಿಬ್ಬರೂ ಸಹ ಕಾಡಿನ ನೆಲದ ಮೇಲೆಯೇ ಮಲಗಿದೆವು. ಅರಮನೆಯ ಸುಪ್ಪತ್ತಿಗೆ ಕಾಡಿನಲ್ಲಿ ಎಲ್ಲಿ? ನನಗೆ ತುಂಬ ಬಳಲಿಕೆ ಆಗಿತ್ತು. ಒಳ್ಳೆಯ ಹಾಸಿಗೆ ಇಲ್ಲದಿದ್ದರೂ ಸಹ ಕಾಡಿನ ಹುಲ್ಲಿನ ಮೇಲೆ ಮಲಗಿದ ನನಗೆ ಸ್ವಲ್ಪ ಹೊತ್ತಿನಲ್ಲಿಯೇ ನಿದ್ದೆ ಬಂದಿತು. ನಳನು ನನ್ನ ಬಳಿಯೇ ಮಲಗಿದ್ದ. ಆತ ಏನನ್ನು ಯೋಚನೆ ಮಾಡುತ್ತಿದ್ದನೋ ನನಗೆ ತಿಳಿಯದು. ನನಗೆ ಎಚ್ಚರವಾದಾಗ ಅವನು ನನ್ನ ಬಳಿ ಇರಲಿಲ್ಲ. ನಾನು ತುಂಬ ಗಾಬರಿಯಾದೆ. ನನಗೆ ಅಳು ಬಂದು ಬಿಟ್ಟಿತು. ಅವನು ನನ್ನನ್ನು ನಿದ್ದೆಯಿಂದ ಎಬ್ಬಿಸಿ ಎಲ್ಲಿಗೆ ಹೋಗುತ್ತೇನೆ ಎಂದು ಹೇಳಿರಲೇ ಇಲ್ಲ. ನಾನು ಕಾಡಿನಲ್ಲಿ ಏಕಾಂಗಿಯಾದೆ. ನಾನು ಕಂಬನಿಯನ್ನು ಸುರಿಸುತ್ತಾ ತುಂಬ ಕಷ್ಟಪಟ್ಟು ಹೇಗೆ ಹೇಗೋ ಅಂತೂ ಚೈತ್ಯನಗರಕ್ಕೆ ಬಂದೆ. ಅಲ್ಲಿ ನನ್ನ ಚಿಕ್ಕಮ್ಮ ಇದ್ದಾಳಲ್ಲ, ಆಕೆ ದಯಾಮಯಿ. ನಾನು ಅವಳ ಮನೆಯನ್ನು ಸೇರಿದೆ. ಅವಳಲ್ಲಿ ನಾನು ಒಂದು ತಿಂಗಳಿನ ಕಾಲ ಹೇಗೋ ದಿನಗಳನ್ನು ದೂಡಿದೆ. ವಿಷಯ ತಿಳಿದು ಅನಂತರ ನೀವು ನನ್ನನ್ನು ನಿಮ್ಮಲ್ಲಿಗೆ ಕರೆಸಿಕೊಂಡಿರಿ ತಾಯಿ. ಇಷ್ಟೆಲ್ಲ ತನ್ನ ದಾರುಣವಾದ ಕಥೆಯನ್ನು ದಮಯಂತಿಯು ತನ್ನ ತಾಯಿಗೆ ಹೇಳುತ್ತಿದ್ದ ಹಾಗೆಯೇ ಏನನೆಂಬೆನು ತನ್ನ ಪುಣ್ಯದ ಹಾನಿಯನು ಎಲೆ ತಾಯೇ ಲೋಕದ ಮಾನಿನಿಯೊಳು ಆರುಂಟು ಎನ್ನವೋಳ್ ತೊಳಲಿ ಬಳಲಿದರು ದಾನವ ಅಮರರೊಳಗೆ ಕಾಣಿ ಸಮಾನರನು ನಳನೃಪಗೆ ಇನ್ನು ಇದಕ್ಕೆ ಏನ ಮಾಡುವೆನು ಎನ್ನುತ ಕಂಬನಿ ರುಂಬಿದಳು ತರುಣಿ. ದಮಯಂತಿಯು ತನ್ನ ದುಃಖದ ಕಥೆಯನ್ನು ಮುಂದುವರಿಸುತ್ತಾ ತನ್ನ ತಾಯಿಗೆ ಹೇಳತೊಡಗಿದಳು. ತಾಯೇ, ನಾನು ಏನು ಹೇಳಲಿ ನನ್ನ ದೌರ್ಭಾಗ್ಯವನ್ನು? ನಾನು ಭಾಗ್ಯಹೀನಳಾದೆ. ನನಗೆ ಸ್ವಲ್ಪವೂ ಪುಣ್ಯವಿಲ್ಲ. ಈ ಜಗತ್ತಿನಲ್ಲಿ ಅನೇಕ ಮಂದಿ ಸಾಧ್ವಿಯರು ಇದ್ದಾರೆ ನಿಜ, ಆದರೆ ನನ್ನ ಹಾಗೆ ಈ ಪ್ರಮಾಣದಲ್ಲಿ ತೊಳಲಿ ಬಳಲಿ ನೊಂದವರು ಬೇರೆ ಯಾರಾದರೂ ಇದ್ದಾರೆ? ನನ್ನ ಪತಿ ನಳ ಮಹಾರಾಜನಿಗೆ ಸಾಟಿಯೇ ಇಲ್ಲ. ಅವನಿಗೆ ಸರಿಸಾಟಿಯಾದವರು ರಾಕ್ಷಸರಲ್ಲಾಗಲಿ ದೇವತೆಗಳಲ್ಲಾಗಲಿ ಇಲ್ಲವೇ ಇಲ್ಲ. ಅಂತಹ ಪತಿಯು ನನ್ನಿಂದ ದೂರವಾಗಿ ಬಿಟ್ಟಿದ್ದಾನೆ. ನಾನು ಅವನನ್ನು ಮತ್ತೆ ಹೇಗೆ ಪಡೆಯುವುದು? ನನಗೆ ಈ ಕುರಿತು ಏನು ಮಾಡಬೇಕೆಂಬುದೇ ತೋಚುತ್ತಿಲ್ಲ ಅಮ್ಮ ಎಂದು ದಮಯಂತಿ ಮಮ್ಮಲ ಆರಿಗೆ ಎರಡೆಣಿಸಿದೆನು ಹಿರಿಯರಿಗೆ ಆರು ಗೆಡಿಸಿದೆನು ವೃಥ ವೃಥ ಮುನ್ನಾರನು ಪಿಗೆ ಅಪಾರ ವಿಘ್ನವ ಮಾಡಿ ಕೆಡಿಸಿದೆನು ಆರನು ಅಳಲಿಸಿದೆನು
ಪೋವ್ರತ ನಾರಜರೆದೇನು ತನ್ನ ನಿಜ ಸಂಸಾರವು ಈತರನಾಯ್ತು ಶಿವ 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 ಏನು ತಮರುಗಿದಳು. ಮುಂದುವರೆದು ದಮಯಂತಿ ಹೇಳುತ್ತಾಳೆ, ಒಂದು ಪರಿಣಾಮಕ್ಕೆ ಯಾವುದೋ ಒಂದು ಕಾರಣ ಇರಲೇಬೇಕಲ್ಲ. ನಾನು ಹಿಂದೆ ಯಾರಿಗೆ ಯಾವ ಕೇಡನ್ನು ಬಗೆದೆನೋ ಏನು, ಅದಕ್ಕೇ ನನಗೆ ಈ ಕಷ್ಟ ಬಂದಿದೆ. ಅಥವಾ ಯಾವ ಹಿರಿಯರಿಗೆ ನಾನು ಗೌರವವನ್ನು ನೀಡದೆ ಯಾವ ತೊಂದರೆಯನ್ನು ಕೊಟ್ಟೆನೋ ಏನು, ಅದಕ್ಕೇ ನನಗೆ ಹೀಗಾಗಿರಬೇಕು. ಸುಮ್ಮನೆ ವ್ಯರ್ಥವಾಗಿ ಯಾರೋ ಮಾಡುತ್ತಿದ್ದ ಪವಿತ್ರ ವ್ರತಾಚರಣೆಗೆ ಅಡ್ಡಿಯನ್ನು ಒಡ್ಡಿ ಅದು ಹಾಳಾಗುವಂತೆ ಮಾಡಿದ್ದೆನೋ ಏನು, ಅದಕ್ಕೇ ಹೀಗಾಗಿರಬಹುದೇ. ಅಥವಾ ಯಾರ ಮನಸ್ಸಿಗೆ ಬೇಸರ ಉಂಟಾಗುವಂತೆ ಮಾಡಿ ಅವರು ಅಳುವಂತೆ ಮಾಡಿದ್ದೇನೋ ಏನು. ಅಥವಾ ಯಾರೋ ಮಹಾತಪೋನಿಷ್ಠರನ್ನು ಬೈದು ಭಂಗಿಸಿದ್ದೇನೋ ಏನು, ಅವರು ಅದಕ್ಕೆ ಶಾಪವನ್ನೇ ನನಗೆ ಕೊಟ್ಟಿರಬಹುದೋ ಏನು. ಅದೇ ಕಾರಣದಿಂದಾಗಿ ನನಗೆ ಈ ಕಷ್ಟ ಬಂದಿರಬೇಕು. ಈ ನನ್ನ ಸುಖ ಸಂಸಾರ ಒಡೆದು ಹೋಗಿರುವುದಕ್ಕೆ ಈ ಕಾರಣಗಳಲ್ಲಿ ಯಾವುದೋ ಒಂದು ಇರಬೇಕು. ಒಟ್ಟಿನಲ್ಲಿ ಹಿಂದೆ ನನ್ನಿಂದ ಆದ ದೊಡ್ಡ ಪ್ರಮಾದದಿಂದಲೇ ನನಗೆ ಈ ದುಃಖ ಬಂದಿದೆ ಎಂದು ದಮಯಂತಿ ತನ್ನ ದುರ್ದೈವವನ್ನೇ ತನ್ನ ತಾಯಿಯ ಮುಂದೆ ಅಸಹಾಯಕಳಾಗಿ ಹಳಿದುಕೊಳ್ಳತೊಡಗಿದಳು.